ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ. ತೊಗರಿಯಲ್ಲಿ ಅತ್ಯಂತ ಮಳೆ ಅಧಿಕ ಮಳೆ ಅಂತ ಸನ್ನಿವೇಶದಲ್ಲಿ ಒಂದು ವಾತಾವರಣದ ಆರ್ದ್ರತೆಗೆ ಅಂದ್ರೆ ಹ್ಯುಮಿಡಿಟಿಗೆ ಒಂದು ಸನ್ನಿವೇಶದಲ್ಲಿ ಈ ನಾವು ನೋಡ್ತಾ ಇದ್ದೇವೆ, ಎಲ್ಲ ಎಲೆಗಳೆಲ್ಲ ಒಣಗ್ತಾ ಇರುವಂತ ಸನ್ನಿವೇಶಕ್ಕೂ ಕಾಣ್ತವೆ. ಸೊ ಇವೆಲ್ಲವೂ ನೀರಿನ ಅಂಶ ವಾಟರ್ ಸೋಕ್ಡ್ ಲೀಜನ್ ಅಂತ ಇದಾವೆ. ಅವೆಲ್ಲವೂ ಆ ರೀತಿಗೆ ಹಾಕೊಂಡು ಗಿಡ ಒಣಗ್ತಾ ಇರ್ತದೆ. ನಾವು ತಳಭಾಗ ನಾವು ನೋಡಿದಾಗ ಮಚ್ಚೆಗಳು ಕಾಣ್ತವೆ, ಆಮೇಲೆ ಗಿಡ ಕಟ್ಟಾಗಿನೇ ಬೀಳ್ತಾ ಇರ್ತವೆ. ಈ ರೀತಿ ಕಟ್ಟಾಗಿನೇ ಬಿದ್ದಿರ್ತವೆ. ಆದ್ರಿಂದ ಈ ಭಾಗ ನಾವು ರೈತರು ಸೂಕ್ಷ್ಮ ಸನ್ನಿವೇಶದಲ್ಲಿ ನೋಡ್ಬೇಕಾಗತ್ತೆ. ಇಲ್ಲಿ ಗಂಟುಗಳಾಗ್ತವೆ, ಗಿಡದ ಬೇರಿಂದ ಸ್ವಲ್ಪ ಭಾಗ ಸ್ಟೆಮ್ ಭಾಗದಲ್ಲಿ ಕಾಂಡ ಭಾಗದಲ್ಲಿ ಗಂಟುಗಳಾಗ್ತವೆ. ಇದರಲ್ಲಿ ಯಾವುದೇ ಒಂದು ಹುಳ ಹೊಡೆದಂಗೆ ಕಾಣ್ತಾ ಇದ್ರೆ ಆದ್ರೆ ಇದು ಸ್ಟೆಮ್ ಫೈಟಾಪ್ತರ ಸ್ಟೆಮ್ ಕ್ಯಾಂಕರ್. ಇದರಿಂದ ಈ ಗಮನ ನೋಡಬೇಕಾಗುತ್ತೆ. ಇದರ ಮೇಲ್ಭಾಗ ಒಣಗುವಿಕೆ ಸ್ಟಾರ್ಟ್ ಆಗುತ್ತೆ, ಇದರಲ್ಲಿ ಒಣಗುವಿಕೆ ಸ್ಟಾರ್ಟ್ ಆಗುತ್ತೆ. ಈ ಭಾಗದಲ್ಲಿ ರೈತರು ನೋಡಬಹುದು ಕೆಲವೊಂದು ಗಿಡಗಳು ಜಸ್ಟ್ ಒಂದೇ ಒಂದು ಭಾಗಕ್ಕೆ ಮಣ್ಣಿನ ಭಾಗಕ್ಕೆ ವಾಲಿಕೊಂಡು ಅಲ್ಲಿನೇ ಬೆಳವಣಿಗೆ ಕುಂಠಿತ ಆಗಿ ಅಲ್ಲಿಯೇ ಸಸಿಗಳು ಸಾಯುವ ಸಾಧ್ಯತೆ ಇದೆ. ಆದ್ರಿಂದ ರೈತರು ಒಂದು ನಿರ್ದಿಷ್ಟ ಒಂದು ಏನು ನಿರ್ವಹಣಾ ಕ್ರಮ ಇದೆ ಆ ತಜ್ಞರ ಪ್ರಕಾರನೇ ಮಾಡಬೇಕಾಗುತ್ತೆ. ಕೆಳಭಾಗಕ್ಕೆ ನೆನೆಯುವಂಗೆ ಸಿಂಪಡಣೆ ಅಂದ್ರೆ ನೆನೆಯುವಂತೆ ಸಿಂಪಡಣೆ ಮಾಡಬೇಕು, ಆವಾಗ ಮಾತ್ರ ಈ ರೋಗವನ್ನು ಹತೋಟಿ ಮಾಡಬಹುದು. ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜೆಬ್ ಸಂಯುಕ್ತ ಶಿಲೀಂದ್ರಾಕ್ಷವನ್ನು 2 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಬಿಟ್ಟು ಸಿಂಪಡಣೆ ಮಾಡಬೇಕು, ಅಥವಾ ಟ್ರೈಕೋಡರ್ಮ ಬಿಳಿಪುಡಿ ಅಂತ ಹೇಳ್ತೇವೆ, ಟ್ರೈಕೋಡರ್ಮ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿದ್ರೆ ಸಂತಾನ ಏನು ಶಿಲೀಂದ್ರ ಸಂತಾನೋತ್ಪತ್ತಿ ಆಗುತ್ತೆ, ಅದನ್ನು ಹತೋಟಿ ಮಾಡಬಹುದು. ಅಕ್ಕಪಕ್ಕದ ಗಿಡಗಳಿಗೆ ಎಲ್ಲೆಲ್ಲಿ ರೋಗ ಬಂದಿದೆ ಆ 2-3 ಸಾಲುಗಳಿಗೂ ಡ್ರೆಂಚಿಂಗ್ ಮಾಡಿದ್ರೆ ರೋಗವನ್ನು ಪರಿಪೂರ್ಣವಾಗಿ ಹತೋಟಿ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ಡಾಕ್ಟರ್ ಜಹೀರ್ ಅಹಮದ್ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಇವರನ್ನು ಸಂಪರ್ಕಿಸಿರಿ.